ತುರುವೇಕೆರೆ ಪಟ್ಟಣದ ಗುರುಭವನ ಆವರಣದಲ್ಲಿ ಜನವರಿ 2 ಸೋಮವಾರದಂದು ಆದಿಜಾಂಬವ ಸಮ್ಮೇಳನ ಮತ್ತು ಎಜಿ ಸದಾಶಿವ ಆಯೋಗ ವರದಿ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಕ್ಕೆ ಆಗಮಿಸುವಂತೆ ಆದಿಜಾಂಬವ ಸಮಾಜದ ಅಧ್ಯಕ್ಷರಾದ ವಿಟಿ ವೆಂಕಟರಾಮಯ್ಯನವರು ವಿಠಲ ದೇವರಹಳ್ಳಿ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಈ ಸಮಾವೇಶಕ್ಕೆ ಕೇಂದ್ರ ಮತ್ತು ರಾಜ್ಯದ ಮಂತ್ರಿಗಳು ಹೋರಾಟಗಾರರು ಸಾಹಿತಿಗಳು ಸ್ವಾಮೀಜಿಗಳು ಆಗಮಿಸಲಿದ್ದಾರೆ. ಮೀಸಲಾತಿಯ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಆಗ್ರಹಿಸಿ ಒತ್ತಾಯಿಸುವುದರ ಮೂಲಕ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಈ ಸಮಾವೇಶದಲ್ಲಿ 10 ರಿಂದ 15,000 ಈ ಸಮಾಜದ ಬಂಧುಗಳು ಸೇರುವ ನಿರೀಕ್ಷೆ ಇದ್ದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಮ್ಮೇಳನದಲ್ಲಿ ಈ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಅಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಾಗೂ ಕಲಾವಿದರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಹಾಗೂ ಹಾಲಿ ಅಧ್ಯಕ್ಷರು ಸದಸ್ಯರು ಜೊತೆಗೆ ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರು ಆದಿ ಜಾಂಬವ ಸಮಾಜದ ಮುಖಂಡರು ಹಾಜರಿದ್ದರು. ವರದಿ ಸುರೇಶ್ ಬಾಬು ತುರುವೇಕೆರೆ. ತುರುವೇಕೆರೆ ತಾಲೂಕಿನಲ್ಲಿ ತಾರೀಕು 2/1/23 ಸೋಮವಾರ ಆದಿ ಜಾಂಬವ ಸಮ್ಮೇಳನವನ್ನು ತಾಲೂಕಿನ ಎಲ್ಲ ಮಾದಿಗ ಸಮುದಾಯದ ಮುಖಂಡರುಗಳು ಏರ್ಪಡಿಸಿದ್ದಾರೆ. ಇದಕ್ಕೆ ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಹೋರಾಟಗಾರರು ಮತ್ತು ಸಾಹಿತಿಗಳು, ಸ್ವಾಮೀಜಿಗಳು ಎಲ್ಲ ಬರ್ತಾರೆ. ಈ ಉದ್ದೇಶ ಏನಪ್ಪ ಸಮ್ಮೇಳನದಂದರೆ ಒಳ ಮೀಸಲಾತಿಯ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಆಗ್ರಹಿಸಿ ಒತ್ತಾಯಿಸೋದ್ರ ಮೂಲಕ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ತಾಲೂಕಿನಾದ್ಯಂತ ಸುಮಾರು 15,000 ರಿಂದ 20,000 ಜನ ಸೇರಿರ್ತಕ್ಕಂಥ ನಿರೀಕ್ಷೆ ಇದೆ. ಆದ್ದರಿಂದ ಎಲ್ಲರೂ ಈ ಸಮಾಜದ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಸದಾಶಿವ ಆಯೋಗವನ್ನು ಒತ್ತಾಯಿಸೋದ್ರ ಮೂಲಕ ನಮ್ಮ ಒಗ್ಗಟ್ಟನ ಸರ್ಕಾರಕ್ಕೆ ಪ್ರದರ್ಶನ ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ರಂಗ ಕಲಾವಿದರು ಅದರಲ್ಲಿರ್ತಕ್ಕಂಥವ್ರು ಮತ್ತು ನಿವೃತ್ತ ನೌಕರರು KSIS ಯಾರು ಆಗಿಲ್ಲ ನಮ್ಮಲ್ಲಿ ಆಗಿಲ್ಲ KSIS ಯಾರು ಆಗಿಲ್ಲ ಇಲ್ಲಿ ದಯಮಾಡಿ ತಾವುಗಳು ಸಹ ಹೆಚ್ಚಿನ ಒಂದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಿಗೂ ಕೇಳ್ತೀನಿ.